ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, STA, KPSC ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಡ್ಯಾಶ್ನಲ್ಲಿ ಉಪಯೋಗಿಸಲಾಗುತ್ತದೆ. ಸಂಪರ್ಕ. ಆಪ್ಟಿಕಲ್ ಫೈಬರ್ಗಳನ್ನು ಇತ್ತೀಚಿನ ದಿನಗಳಲ್ಲಿ ಸಂಪರ್ಕ ಸಾಧನಗಳಲ್ಲಿ ಬಳಸಲಾಗುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಸಂಸತ್ತಿನ ಸದಸ್ಯನಲ್ಲದ ವ್ಯಕ್ತಿಯು ಮಂತ್ರಿಯಾಗಿ ನೇಮಕವಾದಲ್ಲಿ ಎಷ್ಟು ಸಮಯದ ಒಳಗೆ ಸಂಸತ್ತಿನ ಯಾವುದಾದರೂ ಸಭೆಗೆ ಸದಸ್ಯನಾಗಿ ಆಯ್ಕೆಯಾಗಬೇಕು? 6 ತಿಂಗಳು. ಸಂಸತ್ತಿನ ಸದಸ್ಯನಲ್ಲದ ವ್ಯಕ್ತಿಯನ್ನು ಸಂವಿಧಾನದ 74ನೇ ವಿಧಿ ಅನ್ವಯ ಸಚಿವ ಸಂಪುಟಕ್ಕೆ 6 ತಿಂಗಳ ಒಳಗೆ ರಾಜ್ಯಸಭೆ ಅಥವಾ ಲೋಕಸಭೆಗೆ ಆಯ್ಕೆ ಮಾಡಬೇಕಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಪೆನ್ನಿ ಎಂಬ ಮದ್ಯವನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ಗೇರು ಹಣ್ಣು. ಭಾರತದಲ್ಲಿ ಪೆನ್ನಿಯನ್ನು ದಕ್ಷಿಣ ಗೋವಾದಲ್ಲಿ ಹೆಚ್ಚಾಗಿ ಉತ್ಪಾದಿಸಲಾಗುತ್ತದೆ. ಇದರಿಂದ ಪೆನ್ನಿ ಎಂಬ ಮದ್ಯವನ್ನು ತಯಾರಿಸುತ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. ಈಶಾನ್ಯ ಮಾನ್ಸೂನ್ನಿಂದ ತಮಿಳುನಾಡಿಗೆ ಸಾಮಾನ್ಯವಾಗಿ ಮಳೆಯಾಗುವುದು ಯಾವ ತಿಂಗಳಲ್ಲಿ? ಅಕ್ಟೋಬರ್ ಟು ಡಿಸೆಂಬರ್. ತಮಿಳುನಾಡಿಗೆ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ವಾರ್ಷಿಕವಾಗಿ 48% ಮಳೆ ಬೀಳುತ್ತದೆ. ಈಶಾನ್ಯ ಮಾನ್ಸೂನ್ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಬರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸ್ಥಳದಲ್ಲಿ 1925ರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು? ಉಡುಪಿ. ಸಿಂಡಿಕೇಟ್ ಬ್ಯಾಂಕ್ ಒಂದು ಸಾರ್ವಜನಿಕ ಬ್ಯಾಂಕ್ ಆಗಿದ್ದು ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿ 1925ರಲ್ಲಿ ಸ್ಥಾಪಿಸಲಾಯಿತು. ಜುಲೈ 19, 1969ರಲ್ಲಿ ಈ ಬ್ಯಾಂಕ್ ಅನ್ನು ರಾಷ್ಟ್ರೀಕರಣ ಮಾಡಲಾಯಿತು. ಇದರ ಸ್ಥಾಪಕರು US ಪೈ, ವಾಮನ್ ಕುದ್ವಾ ಮತ್ತು TMA ಪೈ. 3 ಈಸ್ ದಿ ರೈಟ್ ಆನ್ಸರ್. ಪ್ರಶಸ್ತಿ ವಿಜೇತ ಚಿತ್ರಗಳಾದ ತವರ್ನ ಕತೆ, ದ್ವೀಪ ಹಾಗೂ ಗುಲಾಬಿ ಟಾಕೀಸ್ ಚಿತ್ರಗಳ ನಿರ್ದೇಶಕರು ಯಾರು? ಗಿರೀಶ್ ಕಾಸರವಳ್ಳಿ. ಈ ಚಿತ್ರಗಳ ನಿರ್ದೇಶಕರು ಹೆಸರಾಂತ ನಿರ್ದೇಶಕರಾಗಿರುವಂತಹ ಗಿರೀಶ್ ಕಾಸರವಳ್ಳಿ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವ ರಸಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನು ಹೊಂದಿರುತ್ತದೆ? ಯೂರಿಯಾ. ಯೂರಿಯಾವು 46% ನೈಟ್ರೋಜನ್ ಅಂದರೆ ಸಾರಜನಕವನ್ನು ಹೊಂದಿದೆ. ಹೀಗಾಗಿ ಸಸ್ಯಗಳಿಗೆ ಸಾರಜನಕವನ್ನು ಒದಗಿಸಲು ಯೂರಿಯಾವನ್ನು ಬಳಸುವರು. 1 ಈಸ್ ದಿ ರೈಟ್ ಆನ್ಸರ್. ಮ್ಯಾರಥಾನ್ ಓಟದಲ್ಲಿ ಕ್ರಮಿಸಬೇಕಾದ ದೂರ ಎಷ್ಟು? 42.195 ಕಿಲೋಮೀಟರ್. ಮ್ಯಾರಥಾನ್ ಓಟದಲ್ಲಿ ಕೀನ್ಯಾ ದೇಶದ ಇಲ್ವಿಡ್ ಕಿಪ್ ಜೊಂಗೆಯವರು 2:01:39 ಸಮಯದಲ್ಲಿ ಸೆಪ್ಟೆಂಬರ್ 2018ರಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು. ಇಲ್ಲಿ ಕ್ರಮಿಸಬೇಕಾದ ಒಟ್ಟು ದೂರ 42.195 ಕಿಲೋಮೀಟರ್ ಅಂದರೆ 42.195 ಕಿಲೋಮೀಟರ್. 2 ಈಸ್ ದಿ ರೈಟ್ ಆನ್ಸರ್. ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನಕ್ಕೆ ಸೇರ್ಪಡೆಯಾದ ವರ್ಷ? 1976. 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನಕ್ಕೆ ಭಾಗ 4A ನಲ್ಲಿ 51A ವಿಧಿ ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಶಿಕ್ಷಣವು ಮೂಲಭೂತ ಹಕ್ಕು ಎಂದು ತಿಳಿಸಿದ ಸಂವಿಧಾನದ ತಿದ್ದುಪಡಿ? 86ನೇ ತಿದ್ದುಪಡಿ. 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ 6ರಿಂದ 14 ವರ್ಷದೊಳಗಿನ ಮಗುವಿಗೆ ಶಿಕ್ಷಣ ಪಡೆಯುವುದು ಅದರ ಮೂಲಭೂತ ಹಕ್ಕಾಗಿ 21A ವಿಧಿಯಲ್ಲಿ ಸೇರಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಭಾರತವು ಅಲಿಪ್ತ ವಿದೇಶಾಂಗ ನೀತಿಯನ್ನು ಅನುಸರಿಸಿತು. ಇದರ ಅರ್ಥವೇನೆಂದರೆ ಭಾರತವು ಅಮೆರಿಕ ಮತ್ತು ರಷ್ಯಾಗಳ ಬಣಗಳಿಂದ ಸಮಾನ ಅಂತರದಲ್ಲಿ ಉಳಿಯಿತು. ಶಕ್ತಿ ಬಣಗಳಿಂದ ದೂರವಿರಲು
ಆಫ್ರೋ ಏಷ್ಯನ್ ರಾಷ್ಟ್ರಗಳು ಸೇರಿ ಅಲಿಪ್ತ ಕೂಟವನ್ನು ರಚಿಸಿಕೊಂಡವು. ಭಾರತದ ಪ್ರಧಾನಿ ನೆಹರು, ಈಜಿಪ್ಟಿನ ಅಧ್ಯಕ್ಷ ಅಬ್ದುಲ್ ನಾಸೇರ್, ಯುಗೋಸ್ಲಾವಿಯದ ಅಧ್ಯಕ್ಷ ಮಾರ್ಷಲ್ ಟಿಟೋರು ಅಲಿಪ್ತ ಚಳುವಳಿಯ ತ್ರಿಮೂರ್ತಿ ರೂವಾರಿಗಳು. ಟೂ ಈಸ್ ದಿ ರೈಟ್ ಆನ್ಸರ್. ವ್ಯಕ್ತಿಯೊಬ್ಬರು ಭವಿಷ್ಯತ್ತಿನಲ್ಲಿ ಕಾರು ಖರೀದಿಸಲು ಪ್ರತಿ ತಿಂಗಳು ನಿಯಮಿತವಾಗಿ ಉಳಿತಾಯ ಮಾಡಲು ಈ ಬ್ಯಾಂಕ್ ಖಾತೆಯನ್ನು ತೆರೆಯಬೇಕು. ಆವರ್ತ ಠೇವಣಿ ಖಾತೆ. ವ್ಯಕ್ತಿಯೊಬ್ಬರು ಭವಿಷ್ಯತ್ತಿನಲ್ಲಿ ಕಾರು ಖರೀದಿಸಲು ಆವರ್ತ ಠೇವಣಿ ಖಾತೆಯನ್ನ ತೆರೆಯಬೇಕಾಗುತ್ತದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. 1935 ಭಾರತ ಸರ್ಕಾರದ ಕಾಯ್ದೆಯ ಒಂದು ಮುಖ್ಯ ದಾಖಲೆಯಾಗಿದೆ, ಏಕೆಂದರೆ ಅದು ಅಖಿಲ ಭಾರತೀಯ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿತು. ಬ್ರಿಟಿಷ್ ಪ್ರಾಂತ್ಯಗಳು, ವಿದೇಶಿ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜರನ್ನು ಒಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು 1935 ಸರ್ಕಾರದ ಕಾಯ್ದೆಯು ಅವಕಾಶ ಕಲ್ಪಿಸಿತು. 4 ಈಸ್ ದಿ ರೈಟ್ ಆನ್ಸರ್. 1ನೇ ಪಂಚವಾರ್ಷಿಕ ಯೋಜನೆ ಕೃಷಿ ಯೋಜನೆಯಾದರೆ 2ನೇ ಪಂಚವಾರ್ಷಿಕ ಯೋಜನೆ ಮಹಾಲಾನೋಬಿಸ್ ಯೋಜನೆ. ಮೊದಲನೇ ಪಂಚವಾರ್ಷಿಕ ಯೋಜನೆಯ ಅವಧಿ 1951-56 ಇದ್ದಿತು. ಇದರಲ್ಲಿ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಲಾಯಿತು. ಬಾಕ್ರಾ, ದಾಮೋದರ್ ಅಣೆಕಟ್ಟೆಗಳನ್ನು ನಿರ್ಮಿಸಲಾಯಿತು. ಸೊ 2ನೇ ಪಂಚವಾರ್ಷಿಕ ಯೋಜನೆ ಮಹಾಲಾನೋಬಿಸ್ ಯೋಜನೆ. 3 ಈಸ್ ದಿ ರೈಟ್ ಆನ್ಸರ್. ಗೋವಾ ಪೋರ್ಚುಗೀಸರಿಂದ ವಿಮೋಚನಾಗೊಂಡ ವರ್ಷ 1961. 1961 December 19 ಗೋವಾ ಪೋರ್ಚುಗೀಸರಿಂದ ವಿಮೋಚನೆಗೊಂಡಿತು. ಡಿಯು ಮತ್ತು ದಮನ್ನೊಂದಿಗೆ ಕೇಂದ್ರಾಡಳಿತವಾಗಿದ್ದ ಗೋವಾವನ್ನು 1987 May 30 ಭಾರತದ 25ನೇ ರಾಜ್ಯವಾಗಿ ಒಕ್ಕೂಟಕ್ಕೆ ಸೇರಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಬೋನ್ಸಾ ಎಂಬ ಶಬ್ದ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ತೋಟಗಾರಿಕೆ. ಬೋನ್ಸಾಯ್ ಒಂದು ಜಪಾನೀಸ್ ಪದವಾಗಿದ್ದು ಇದು ತೋಟಗಾರಿಕೆಗೆ ಸಂಬಂಧಿಸಿದೆ. ಇನ್ನು ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ ಅತ್ಯಂತ ದೊಡ್ಡದಾಗಿರುವಂತಹ ಮರಗಳನ್ನ ಕುಬ್ಜವಾಗಿ ಕುಂಡಗಳಲ್ಲಿ ಬೆಳೆಸುವಂತಹ ವಿಧಾನಕ್ಕೆ ಬೋನ್ಸಾಯ್ ಅಂತೇಳಿ ಕರಿತೀವಿ. 2 ಈಸ್ ದಿ ರೈಟ್ ಆನ್ಸರ್. ಪ್ರಸಿದ್ಧ ನಾಟಕ ತುಗಲಕ್ ಇದರ ಕರ್ತೃ ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್ ಅವರು ಬರೆದ ಮುಖ್ಯ ಕೃತಿಗಳು ಹಯವದರ, ತುಗಲಕ್, ಯಯಾತಿ, ವೆಡ್ಡಿಂಗ್ ಆಲ್ಬಮ್ ಇತ್ಯಾದಿ. 1998 ಗಿರೀಶ್ ಕಾರ್ನಾಡ್ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ? ಯಕ್ಷಗಾನ. ವಂದರು ಬಸವ, ಶಂಭು ಹೆಗಡೆ, ಕೆರೆಮನೆ ಶಿವಾನಂದ ಹೆಗಡೆ, ಮೋಹನ್ ನಾಯಕ್, ಕುಜುಲಿ ಇವರು ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಇತರರು ಯಕ್ಷಗಾನ ಕ್ಷೇತ್ರಕ್ಕೆ ಸಂಬಂಧಿಸಿದವರು. 4 ಈಸ್ ದಿ ರೈಟ್ ಆನ್ಸರ್. ನೀನಾಸಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ. ನೀನಾಸಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಎಂಬುದು ಕರ್ನಾಟಕದ ಯಾವ ಊರಿನಲ್ಲಿದೆ? ಹೆಗ್ಗೋಡು. ನೀನಾಸಂ ಎಂಬುದು ನೀಲಕಂಠೇಶ್ವರ ನಾಟಕ ಸಂಘದ ಸಂಕ್ಷಿಪ್ತ ರೂಪ. ಇದೊಂದು ಸಾಂಸ್ಕೃತಿಕ ಸಂಘಟನೆಯಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡಿನಲ್ಲಿ 1945 ಆರಂಭಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ? ಸೋಡಿಯಂ ನೈಟ್ರೇಟ್. ಸೋಡಿಯಂ ನೈಟ್ರೇಟ್ ಒಂದು ರಾಸಾಯನಿಕ ಗೊಬ್ಬರ. ಇದನ್ನ ಚಿಲಿ ಸಾಲ್ಟ್ ಪೀಟರ್ ಅಂತಲೂ ಕೂಡ ಕರೀತಾರೆ. ಇದನ್ನು ರಸಗೊಬ್ಬರದ ತಯಾರಿಕೆಯಲ್ಲಿ ಬಳಸುವರು. 1 ಈಸ್ ದಿ ರೈಟ್ ಆನ್ಸರ್. ಅಬಕಾರಿ ಸುಂಕವೆಂದರೆ ಈ ಕೆಳಕಂಡ ಒಂದರ ಮೇಲೆ ವಿಧಿಸುವ ತೆರಿಗೆ. ವಸ್ತುವಿನ ಉತ್ಪಾದನೆ. ಅಬಕಾರಿ ಸುಂಕವು ದೇಶದಲ್ಲಿ ಉತ್ಪಾದನೆಯಾಗುವ ಸರಕುಗಳ ಉತ್ಪಾದನೆಗೆ ಭರಿಸುವ ಸುಂಕವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ನಾವಿಕ ಮೈಲಿ ಇದು ಡ್ಯಾಶ್ ದೂರವನ್ನು ಅಳೆಯುವ ಮಾನವಾಗಿದೆ. ಜಲಸಂಚಾರ. ನಾವಿಕ ಮೈಲಿ ಸಾಗರಗಳಲ್ಲಿ ಸಂಚರಿಸುವ ದೂರವನ್ನು ಅಳೆಯುವುದಾಗಿದೆ. ಒಂದು ನಾಟಿಕಲ್ ಮೈಲ್ ಅಂದ್ರೆ ನಾವಿಕ ಮೈಲ್ 1852 ಸಮ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಸೂಪರ್ ಕಂಪ್ಯೂಟರ್ ಯಾವುದು? ಪರಂ.
ಪೂನಾ ಮೂಲದ ಸೆಂಟರ್ ಆಫ್ ಡೆವಲಪ್ಮೆಂಟ್ ಅಂಡ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಸಂಸ್ಥೆಯು ಪರಮ್ 8000 ಎಂಬ ಸೂಪರ್ ಕಂಪ್ಯೂಟರ್ ಅನ್ನು ಅಭಿವೃದ್ಧಿಪಡಿಸಿತು. ಟು ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನಗಳಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್ ದ್ವೀಪವು ಆಸ್ಟ್ರೇಲಿಯಾದಲ್ಲಿದೆ. ಈ ದ್ವೀಪವು ವಿಸ್ತೀರ್ಣದಲ್ಲಿ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ದ್ವೀಪವಾಗಿದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ದೀಪ ಕರ್ಮಾಕರ್ ಯಾವ ಕ್ರೀಡೆಯಲ್ಲಿ ಹೆಸರು ಮಾಡಿದ್ದಾರೆ? ಜಿಮ್ನಾಸ್ಟಿಕ್ಸ್. ದೀಪ ಕರ್ಮಾಕರ್ ಭಾರತೀಯ ಜಿಮ್ನಾಸ್ಟಿಕ್ ಕ್ರೀಡಾಪಟು. 2014 ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಬ್ರೋನ್ಸ್ ಪದಕವನ್ನು ಪಡೆದುಕೊಂಡಿದ್ದರು. ಟು ಈಸ್ ದಿ ರೈಟ್ ಆನ್ಸರ್. ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ. ಧಾರವಾಡ. ಕೃಷ್ಣಾ ನದಿಯು ಕರ್ನಾಟಕದ ಅತಿ ಉದ್ದವಾದ ನದಿ. ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಉಗಮಿಸುತ್ತದೆ. ಪೂರ್ವಕ್ಕೆ ಹರಿದು ಬಂಗಾಳಕೊಲ್ಲಿ ಸೇರುತ್ತದೆ. ಇದು ಬೆಳಗಾವಿ ವಿಜಾಪುರ ರಾಯಚೂರು ಜಿಲ್ಲೆಯಲ್ಲಿ ಹರಿಯುತ್ತದೆ. ಧಾರವಾಡದಲ್ಲಿ ಹರಿಯುವುದಿಲ್ಲ. ತ್ರೀ ಈಸ್ ದಿ ರೈಟ್ ಆನ್ಸರ್. ಇಸ್ತಾನ್ಬುಲ್ನ ಹಳೆಯ ಹೆಸರು ಕಾನ್ಸ್ಟಾಂಟಿನೋಪಲ್. ಇಸ್ತಾನ್ಬುಲ್ ಅನ್ನು ಪ್ರಾಚೀನವಾಗಿ ಕಾನ್ಸ್ಟಾಂಟಿನೋಪಲ್ ಎಂದು ಕರೆಯುತ್ತಿದ್ದರು. ಇಸ್ತಾನ್ಬುಲ್ ಟರ್ಕಿ ದೇಶದ ಒಂದು ದೊಡ್ಡ ನಗರ. ಫೋರ್ ಈಸ್ ದಿ ರೈಟ್ ಆನ್ಸರ್. ಒಂದು ಸಂಸಾರದಲ್ಲಿ ಒಬ್ಬ ವ್ಯಕ್ತಿ, ಅವನ ಪತ್ನಿ, ಅವರ 4 ಗಂಡು ಮಕ್ಕಳು ಮತ್ತು ಅವರ ಪತ್ನಿಯರು ಇರುತ್ತಾರೆ. ಪ್ರತಿಯೊಬ್ಬ ಮಗನ ಸಂಸಾರದಲ್ಲಿಯೂ 3 ಗಂಡು ಮತ್ತು 1 ಹೆಣ್ಣು ಮಕ್ಕಳಿರುತ್ತಾರೆ. ಇಡೀ ಸಂಸಾರದಲ್ಲಿರುವ ಒಟ್ಟು ಗಂಡು ಸದಸ್ಯರ ಸಂಖ್ಯೆ ಎಷ್ಟು? ಸ್ವಲ್ಪ ಲೆಕ್ಕ ಮಾಡಿದರೆ, ಯೋಚನೆ ಮಾಡಿದರೆ ಗೊತ್ತಾಗತ್ತೆ, 17. ಹೇಗೆ? ಒಬ್ಬ ವ್ಯಕ್ತಿ, ಅವನು ಗಂಡಸು, 1 4 ಮಕ್ಕಳು, ಅದೇ 4 1 5, ಅಲ್ಲಿ ಅವ್ರ ಪ್ರತಿಯೊಬ್ಬನಿಗೂ ಕೂಡ 3 ಜನ ಗಂಡು ಮಕ್ಕಳು ಅಂತಂದರೆ 3 4 12, 12 ಪ್ಲಸ್ 5 17. ಫೋರ್ ಈಸ್ ದಿ ರೈಟ್ ಆನ್ಸರ್. ಭಾರತದ ಯಾವ ಪ್ರಧಾನಮಂತ್ರಿಯು ಸಂಸತ್ತನ್ನು ಎದುರಿಸಲಿಲ್ಲ? ಚರಣ್ ಸಿಂಗ್. ಚರಣ್ ಸಿಂಗ್ ಇವರು 3 ಉಪಪ್ರಧಾನಿಯಾಗಿದ್ದರು. ಇವರ ಸಮಾಧಿಯನ್ನು ಕಿಸಾನ್ ಘಾಟ್ ಎನ್ನುವರು. ಇವರು ಒಂದು ದಿನವೂ ಕೂಡ ಸಂಸತ್ತಿನಲ್ಲಿ ಭಾಗವಹಿಸದ ಪ್ರಧಾನಿಯಾಗಿದ್ದರು. ಫೋರ್ ಈಸ್ ದಿ ರೈಟ್ ಆನ್ಸರ್. ಪ್ರಥಮ ಕಾಮನ್ವೆಲ್ತ್ ಕ್ರೀಡೆಗಳು ಜರುಗಿದ ವರ್ಷ? 1930. 1930 ಕೆನಡಾ ದೇಶದ ಹ್ಯಾಮಿಲ್ಟನ್ನಲ್ಲಿ ಪ್ರಥಮ ಕಾಮನ್ವೆಲ್ತ್ ಕ್ರೀಡೆಗಳು ಜರುಗಿದವು. ಒನ್ ಈಸ್ ದಿ ರೈಟ್ ಆನ್ಸರ್. ಜಾಗತಿಕ ಮಾನವ ಹಕ್ಕುಗಳ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಡಿಸೆಂಬರ್ 10. ಜಾಗತಿಕ ಮಾನವ ಹಕ್ಕುಗಳ ದಿನವನ್ನು 1948 ಡಿಸೆಂಬರ್ 10 ವಿಶ್ವಸಂಸ್ಥೆಯು ಘೋಷಿಸಿತು. ಪ್ರತಿ ವರ್ಷ ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಕ್ಟೋಬರ್ 2 ವಿಶ್ವ ಅಹಿಂಸಾ ದಿನ, ಜೂನ್ 5 ವಿಶ್ವ ಪರಿಸರ ದಿನ. ಒನ್ ಈಸ್ ದಿ ರೈಟ್ ಆನ್ಸರ್. ಲೋಕಸಭೆ ಹಾಗೂ ರಾಜ್ಯಸಭೆಗಳಲ್ಲಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನಗಳಿವೆ? 28 12. ರಾಜ್ಯಸಭೆಯಲ್ಲಿ ಗರಿಷ್ಠ 550 ಸ್ಥಾನವಿದ್ದು ಕರ್ನಾಟಕ 12 ಸ್ಥಾನ ಹೊಂದಿದೆ. ಲೋಕಸಭೆ ಹಾಗೂ ರಾಜ್ಯಸಭೆಗಳಲ್ಲಿ ಕರ್ನಾಟಕಕ್ಕೆ ಕ್ರಮವಾಗಿ 28 ಮತ್ತು 12 ಸ್ಥಾನಗಳಿವೆ. ಟು ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಪೊಲೀಸ್ ರ್ಯಾಂಕ್ಗಳ ಸರಿಯಾದ ಕ್ರಮ ಕಿರಿಯ ಶ್ರೇಣಿಯಿಂದ ಹಿರಿಯ ಶ್ರೇಣಿಯವರೆಗೆ? SP, DIG, ADG ಮತ್ತು IG. ಫೋರ್ ಈಸ್ ದಿ ರೈಟ್ ಆನ್ಸರ್. ಕಿರಿಯ ಶ್ರೇಣಿಯಿಂದ ಹಿರಿಯ ಶ್ರೇಣಿಯವರೆಗೆ ರ್ಯಾಂಕ್ಗಳ ಸರಿಯಾದ ಕ್ರಮ ಈ ರೀತಿಯಾಗಿರುತ್ತೆ. ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡುಹಿಡಿದವರು? ಟಿಮ್ ಬರ್ನರ್ಸ್ ಲೀ. ವರ್ಲ್ಡ್ ವೈಡ್ ವೆಬ್ ಅನ್ನುವುದು ಕಂಪ್ಯೂಟರ್ನ ಅಂತರ್ಜಾಲಕ್ಕೆ ಸಂಬಂಧಿಸಿದೆ. ಇದನ್ನು 1989 ಇಂಗ್ಲೆಂಡಿನ ಕಂಪ್ಯೂಟರ್ ವಿಜ್ಞಾನಿ ಟಿಮ್ ಬರ್ನರ್ಸ್ ಲೀ ಕಂಡುಹಿಡಿದರು. ಫೋರ್ ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.